You coming over, just like I told ya. We won't hold back. Hey guys, welcome back. ಇವತ್ತು ನನ್ನ ಬರ್ತ್ಡೇ. ಸೊ ಈ ಸಿಂಪಲ್ ಮೇಕಪ್ನ ನಾನು ಹೇಗೆ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇಫ್ ಯುರ್ ಇಂಟ್ರೆಸ್ಟೆಡ್, ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಮೊದಲನೇದಾಗಿ ಪ್ರೈಮರ್ಗೆ ನೈಕಾ ಅವ್ರದ್ದು ಪ್ರೆಪ್ಮಿಯ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಫೈನ್ ಲೈನ್ಸ್ ಮತ್ತು ಪೋರ್ಸ್ನ ಫಿಲ್ ಮಾಡ್ಕೋತೀನಿ. ಕಣ್ಣು ಕೆಳಗಡೆ ಇರೋ ಫೈನ್ ಲೈನ್ಸ್ಗೆ ಹಾಕೋತೀನಿ ಆ್ಯಂಡ್ ಮೂಗು ಹತ್ರ ಇರೋ ಪೋರ್ಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಸ್ಮೈಲ್ ಲೈನ್ಸ್ನೂ ಅಷ್ಟೇ ಫಿಲ್ ಮಾಡ್ಕೋತೀನಿ. ಹಾಗೆ ಉಳಿದಿದ್ದನ್ನ ಫೋರ್ ಹೆಡ್ ಮೇಲೂ ಹಾಕೋತೀನಿ. ಪ್ರೈಮರ್ ಹಾಕೊಂಡ್ಮೇಲೆ ಮೇಕಪ್ ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಪ್ರೈಮರ್ ನಿಮ್ಮ ಫೇಸ್ನ ಸ್ಮೂತ್ ಮಾಡುತ್ತೆ. ಸೊ ಜಸ್ಟ್ ಪ್ರೈಮರ್ ಒಂದು ಹಾಕ್ಕೊಂಡು ಯು ಕ್ಯಾನ್ ಆ್ಯಕ್ಚುಲಿ ಕಾಲ್ ಇಟ್ ಅ ಡೇ. ಇವತ್ತು ನಾನು ಯಾವುದೇ ಥರ ಫೌಂಡೇಶನ್ ಹಾಕೋತಾ ಇಲ್ಲ, ಕನ್ಸೀಲರ್ನ ಮಾತ್ರ ಯೂಸ್ ಮಾಡ್ತೀನಿ. ಪ್ಯಾಕ್ ಅವ್ರದ್ದು ಟೇಕ್ ಅವರ್ ಕನ್ಸೀಲರ್ ಇನ್ ದ ಶೇಡ್ ಟ್ವಿಸ್ಟೆಡ್ ಟಾಫಿ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಡಾರ್ಕ್ ಇದೆ. ಸೊ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋ ಅಗತ್ಯ ಇಲ್ಲ, ಕರೆಕ್ಟ್ ಮಾಡದೇ ಇದ್ದರೂ ಆ್ಯಶಿಯಾಗಿ ಕಾಣಲ್ಲ. ನೀವೇನಾದರೂ ನಿಮ್ಮ ಎಕ್ಸಾಕ್ಟ್ ಶೇಡ್ನ ಯೂಸ್ ಮಾಡಿದ್ರೆ ಮೊದಲು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ, ಅದಾದಮೇಲೆ ಕನ್ಸೀಲರ್ ಹಾಕ್ಕೊಳ್ಳಿ ಇಫ್ ಎಟ್ ಆಲ್ ನಿಮಗೆ ಕರೆಕ್ಟರ್ ಅಗತ್ಯ ಇದ್ದರೆ. ಇದರಲ್ಲಿ ಅಂಡರ್ ಐ ಮತ್ತು ನನ್ನ ಆಕ್ನಿ ಪಿಗ್ಮೆಂಟೇಷನ್ ಹಾಗೆ ನನ್ನ ಹೈಪರ್ ಪಿಗ್ಮೆಂಟೇಷನ್ ಇದನ್ನೆಲ್ಲನೂ ಕನ್ಸೀಲ್ ಮಾಡ್ಕೋತೀನಿ. ಹಾಗೆ ಐಲೆಟ್ಸ್ ಮೇಲೂ ಹಾಕ್ಕೋತೀನಿ. ಇದನ್ನು ಒಂದೆರಡು ನಿಮಿಷ ಹೀಗೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಆಮೇಲೆ ಬ್ಲೆಂಡ್ ಮಾಡೋದ್ರಿಂದ ಕವರೇಜ್ ಜಾಸ್ತಿ ಸಿಗುತ್ತೆ. ತುಂಬಾ ಫನ್ನಿಯಾಗಿ ಕಾಣಿಸ್ತಾ ಇದ್ದೀನಿ, ಪ್ಲೀಸ್ ಬೇರ್ ವಿತ್ ಮೀ. ಆ್ಯಂಡ್ ಇದನ್ನು ನನ್ನ ಬೆರಳಲ್ಲೇ ಬ್ಲೆಂಡ್ ಮಾಡ್ತೀನಿ. ನೀವು ಬ್ರಷ್ ಅಥವಾ ಬ್ಯೂಟಿ ಸ್ಪಂಜ್ನ ಯೂಸ್ ಮಾಡ್ಬೋದು. ಆಲ್ಸೋ ನನ್ನ ಏಜ್ನ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಇದನ್ನು ಸೆಟ್ ಮಾಡೋಕ್ಕೆ ನೇಷಿ ಅವ್ರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಕನ್ಸೀಲ್ ಮಾಡಿದ ಕಡೆ ಎಲ್ಲ ಸೆಟ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ವಲ್ಪ ಬ್ಲಷ್ ಹಾಕೋತೀನಿ. ಬಿ ಹೆಚ್ ಕಾಸ್ಮೆಟಿಕ್ಸ್ ಅವ್ರದ್ದು ನ್ಯೂಡ್ ಬ್ಲಷ್ ಪ್ಯಾಲೆಟಲ್ಲಿ ಈ ಶೇಡ್ನ ಹಾಕೋತಾ ಇದ್ದೀನಿ. ಹಾಗೆ ನನ್ನ ನೋಸ್ ಮೇಲೂ ಸ್ವಲ್ಪ ಹಾಕೋತೀನಿ. ಸೊ ಬೇಸ್ ಮೇಕಪ್ ಕಂಪ್ಲೀಟ್ ಆಗಿದೆ. ಇದನ್ನು ಸೆಟ್ ಮಾಡೋಕ್ಕೆ ಪ್ಯಾಕ್ ಅವ್ರದ್ದು ಮೈಕ್ರೋ ಫಿನಿಷ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ ಸ್ಪ್ರೇ ಒಂದು ಡ್ಯೂಯಿ ಫಿನಿಷ್ ಕೊಡುತ್ತೆ, ಅದಕ್ಕೆ ನಾನು ಯಾವುದೇ ಥರ ಹೈಲೈಟರ್ ಯೂಸ್ ಮಾಡಲಿಲ್ಲ. ನೆಕ್ಸ್ಟ್ ಒಂದು ಸಿಂಪಲ್ ಐ ಲುಕ್ ಮಾಡ್ಕೋತೀನಿ. ಮೊದಲನೇದಾಗಿ ನೈಕಾ ಬ್ರೋ ಆನ್ ಪಾಯಿಂಟ್ ಐಬ್ರೋ ಪೆನ್ಸಿಲಲ್ಲಿ ಬ್ರೋಸ್ ಫಿಲ್ ಮಾಡ್ಕೋತೀನಿ. ಇವತ್ತಿನ ಐ ಮೇಕಪ್ಗೆ ಮಾಫಿ ಅವ್ರದ್ದು ಡೇ ಟು ಕ್ರಿಯೇಟ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಶೇಡ್ನ ಈ ಬ್ಲೆಂಡಿಂಗ್ ಬ್ರಷಲ್ಲಿ ತೊಗೊಂಡು ಫುಲ್ ಕಣ್ಣು ಮೇಲೆ ಈ ಥರ ಡ್ಯಾಬ್ ಮಾಡ್ಕೋತೀನಿ. ನಂಗೆ ಈ ಕಲರ್ ತುಂಬ ಸಾಫ್ಟಾಗಿ ಬೇಕು, ಅದಕ್ಕೆ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಫ್ಲಾಟ್ ಶೇಡ್ ಬ್ರಷ್ ಬದಲು. ಆ್ಯಂಡ್ ಈ ಕಲರ್ನ ಜಸ್ಟ್ ಒಂದು ವಾರ್ಮ್ನೆಸ್ ಕೊಡೋಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ಶೇಡ್ನ ಲೋವರ್ ಲ್ಯಾಶ್ಗೂ ಹಾಕೋತೀನಿ. ನೆಕ್ಸ್ಟ್ ಈ ಗೋಲ್ಡ್ ಶಿಮರ್ ಶೇಡ್ನ ಬೆರಳಲ್ಲಿ ತೊಗೊಂಡು ಐಲಿಡ್ ಮಧ್ಯದಲ್ಲಿ ಹಾಕೋತೀನಿ. ತುಂಬಾ ಕಮ್ಮಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಐಲಿಡ್ ಮಧ್ಯದಲ್ಲಿ ಮಾತ್ರ ಡ್ಯಾಬ್ ಮಾಡ್ಕೋತೀನಿ ಒಂದು ವೆಟ್ ಲುಕ್ಗೋಸ್ಕರ. ಆಮೇಲೆ ಈ ಬ್ಲೂ ಶೇಡ್ನ ಒಂದು ಆ್ಯಂಗಲ್ ಬ್ರಷಲ್ಲಿ ತೊಗೋತಾ ಇದ್ದೀನಿ. ಇದರಲ್ಲಿ ಒಂದು ವಿಂಗ್ ಲೈನರ್ ಹಾಕೋತೀನಿ. ಮೊದಲು ವಿಂಗ್ ಹಾಕ್ಕೊಂಡು ಆಮೇಲೆ ಅಪ್ಪರ್ ಲ್ಯಾಶ್ ಲೈನಲ್ಲಿ ಹಾಕೋತೀನಿ. ಇನ್ನ ಕಾರ್ನರ್ಗೆ ಹೋಗ್ತಾ ಹೋಗ್ತಾ ಥಿಕ್ನೆಸ್ ಕಮ್ಮಿ ಆಗೋ ಥರ ಹಾಕೋತೀನಿ. ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಕ್ಕೆ ಈ ಸ್ಮಜ್ಜ ಬ್ರಷ್ನ ತಗೋತಾ ಇದ್ದೀನಿ. ಇದರಲ್ಲಿ ಈ ಥರ ಡ್ಯಾಬ್ ಮಾಡಿಕೊಂಡು ಸಾಫ್ಟ್ ಮಾಡ್ಕೋತೀನಿ. ಸಾಫ್ಟ್ ಮಾಡಿರೋದ್ರಿಂದ ವಿಂಗ್ ಲೈನರ್ದು ಶಾರ್ಪ್ನೆಸ್ ಹೊಟ್ಟೋಗಿರುತ್ತೆ. ಸೊ ಅದಕ್ಕೆ ಮತ್ತೆ ಸ್ವಲ್ಪ ವಿಂಗ್ನ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಆಮೇಲೆ ಐ ಲ್ಯಾಶ್ ಕರ್ಲ್ ಮಾಡಿಕೊಂಡು ಮಸ್ಕಾರ ಹಾಕೋತೀನಿ. ನಾನು ಯೂಸ್ ಮಾಡ್ತಾ ಇರೋದು ಎಸೆನ್ಸ್ ಅವ್ರದ್ದು ಲ್ಯಾಶ್ ಮೇನಿಯಾ ಮಸ್ಕಾರ. ಲಿಪ್ಸ್ಟಿಕ್ಗೆ ಶುಗರ್ ಅವ್ರದ್ದು ಇಟ್ಸ್ ಅಬೌಟ್ ಟೈಮ್ ವಿವಿಡ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಬ್ರೌನ್ಟನ್ ಆಬಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾ, ದಿಸ್ ಇಸ್ ದ ಫೈನಲ್ ಲುಕ್.
ಆ್ಯಂಡ್ ಇವತ್ತು ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು. ನನ್ನ ಚಾನಲ್ಗೆ ನೀವು ತೋರಿಸ್ತಿರೋ ಸಪೋರ್ಟ್, ನನ್ನ ಪ್ರತಿ ವೀಡಿಯೋಗೂ ನೀವು ಹಾಕ್ತಿರೋ ಕಮೆಂಟ್ಸ್, ಇಟ್ ಆಲ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.